ನಮಸ್ಕಾರ ಬಂಧುಗಳೇ, ಇವತ್ತು ಸುಳ್ಳಿನ ವಿಷಯವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಆಧ್ಯಾತ್ಮ ಪ್ರಗತಿಯಲ್ಲಿ ಧ್ಯಾನ, ಜಪ, ತಪ ಇದನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳೇಬಾರ್ದು, ಯಾರೂ ಸುಳ್ಳು ಹೇಳಬಾರ್ದು. ಅದರಲ್ಲಿ ಆಧ್ಯಾತ್ಮ ಪ್ರಗತಿ ಅವರು ಮಾತ್ರ ಸುಳ್ಳನ್ನು ಹೇಳೇಬಾರ್ದು, ಇಲ್ಲಾಂದರೆ ಪ್ರಯೋಜನ ಇಲ್ಲ. ಅದ್ರ ಬದಲು ಆಧ್ಯಾತ್ಮ ಪ್ರಗತಿ ಅದು ಕುಂಠಿತ ಆಗ್ತದೆ ಅಂತ ಹೇಳ್ಬೋದು. ಮೊದಲೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಉದಾಹರಣೆಗೆ ತಗೊಳ್ಳೋದಾದರೆ, ಡಾಕ್ಟರ್ ಅವರು ಏನು ಮಾಡ್ತಾರೆ, ಅವರು ಔಷಧಿ ಕೊಡುವಾಗ ಏನು ಹೇಳ್ತಾರೆ, ನೀವು ಇದನ್ನೆಲ್ಲ ತಿನ್ನಬಾರ್ದು, ಇಂತಿಂಥ ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇಂತಿಂಥ ಪದಾರ್ಥಗಳನ್ನು ನೀವು ತಗೋಬೇಕು, ತಗೊಳ್ಳಿ ಅಂತ ಹೇಳ್ತಾರೆ. ಇಷ್ಟೇನಾ? ಇಲ್ಲ. ನಂತರದಲ್ಲಿ ಅವರು ಔಷಧಿಯನ್ನು ಕೊಡ್ತಾರೆ ಅಲ್ವಾ. ಅರ್ಧ ಕಾಯಿಲೆಗಳು ಏನಾಗುತ್ತೆ, ಯಾವುದನ್ನು ತೆಗೆದುಕೊಳ್ಬೇಡ ಅಂತ ಹೇಳ್ತಾರಲ್ಲ, ಅದರಿಂದಲೇ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇನ್ನು ಅರ್ಧ ಕಾಯಿಲೆ ಏನಿದೆಯಲ್ಲ, ಅವ್ರು ಕೊಡ್ತಕ್ಕಂಥ ಔಷಧಿಯಿಂದ ಗುಣಮುಖರಾಗ್ತಾರೆ. ಆಧ್ಯಾತ್ಮ ಪ್ರಗತಿಯಲ್ಲಿ ಪ್ರಗತಿ ಸಾಧಿಸಬೇಕಂತ ಇಚ್ಛೆ ಇರೋರು, ಆತ್ಮ ರುಚಿ ಇರೋರು, ಅವರು ಏನು ಈ ಸುಳ್ಳು, ಮೋಸ, ವಂಚನೆ, ಅನೈತಿಕ ಸಂಬಂಧ, ಜೂಜು, ಈ ಥರ ಏನು ಆಚರಣೆಗಳಿದ್ದಾವೆ, ಇಂಥ ಚಟುವಟಿಕೆಗಳಿಂದ ದೂರ ಇರಬೇಕು. ಒಂದು ಮತ್ತು ಇಂಥ ವ್ಯಕ್ತಿಗಳು ಆಧ್ಯಾತ್ಮದಲ್ಲಿ ಪ್ರಗತಿಗೆ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮ ಅವರು ರುಚಿಸೋದೇ ಇಲ್ಲ ಮೊದಲೇದಾಗಿ. ಆದರೂ ಕೆಲವೊಂದು ಆಧ್ಯಾತ್ಮದಲ್ಲಿ ಇರತಕ್ಕಂಥವ್ರು ಕೆಲವೊಂದನ್ನು ಮಾಡ್ತಾರೆ, ಏನಂದರೆ ಈ ಸುಳ್ಳುಗಳನ್ನು ಹೇಳುವಂಥದ್ದು ಮಾಡ್ತಾರೆ. ಕಾರಣ ಸಾಮಾನ್ಯವಾಗಿ ಸುಳ್ಳು ಹೇಳೋಕ್ಕೆ ಕಾರಣ ಏನಪ್ಪ, ಯಾಕೆ ಹೇಳ್ತಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಪ್ರತಿಷ್ಠೆ. ಅಂದರೆ ಈಗ ಉದಾಹರಣೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದಾನಂತಂದರೆ ಅವನು ಸೆಕ್ಯೂರಿಟಿ ಸೂಪರ್ವೈಸರ್ ಅಂತ ಹೇಳ್ಕೊತಾನೆ. ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರೆ ನಾನು ಸೂಪರ್ವೈಸರ್ ಅಂತ ಹೇಳ್ಕೊತಾನೆ. ಒಂದು ಸ್ಥಾನವನ್ನು ದೊಡ್ಡದಾಗಿ ತೋರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾನೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ನೋಡ್ತಾ ಹೋದಾಗ ಆತನಿಗೆ ಮಾನ ಸಮ್ಮಾನ ಬಯಕೆ. ಹಾಗಾಗಿ ಆ ಮಾನ ಸಮ್ಮಾನಕ್ಕೋಸ್ಕರ ಏನು ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ಮತ್ತು ಸಮಾಜವು ಅದೇ ರೀತಿ ಇದೆ. ಯಾವ ಸ್ಥಾನದಲ್ಲಿ ಇದ್ದಾನೋ ಆ ಸ್ಥಾನಕ್ಕೆ ಅನುಗುಣವಾಗಿ ಅವರು ಗೌರವ ಕೊಡ್ತಾರೆ. ಅದಕ್ಕೆ ನಾವು ಸಹಿತ ಬಂಧಿತರಾಗಿದ್ದೇವೆ. ಅದನ್ನು ಇಲ್ಲ ಅಂತ ಅಲ್ಲಿ ಗಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಯಾರಾದರೊಬ್ಬ ದೊಡ್ಡ ಸ್ಥಾನದಲ್ಲಿದ್ದಲ್ಲ, ಆ ಸ್ಥಾನಕ್ಕೆ ನಾವು ಗೌರವಿಸಲೇಬೇಕಾಗುತ್ತೆ. ಆ ವ್ಯಕ್ತಿ ಗೌರವಿಸ್ತವಿಲ್ಲೋ ಗೊತ್ತಿಲ್ಲ, ಆ ಸ್ಥಾನಕ್ಕೆ ಗೌರವಿಸಬೇಕಾಗುತ್ತೆ. ಜೊತೆಗೆ ಒಳ್ಳೆಯ ಉನ್ನತ ವ್ಯಕ್ತಿತ್ವ ಇತ್ತಂದರೆ ಆ ವ್ಯಕ್ತಿತ್ವ ಜೊತೆಗೆ ಇನ್ನೂ ಉನ್ನತವಾಗಿ ಗೌರವ ಕೊಡ್ತಾರೆ. ಜನಗಳು ಯಾವುದೇ ಸಾಧನೆ ಮಾಡಲಿಕ್ಕೆ ತಯಾರಿಲ್ಲ, ಯಾವುದೇ ಒಂದು ಉನ್ನತ ವ್ಯಕ್ತಿ ಆಗಲಿಕ್ಕೆ ತಯಾರಿಲ್ಲ, ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಳುವುದರಲ್ಲಿ ತಯಾರಿಕೆ ಇಲ್ಲ. ಆದರೆ ಸ್ಥಾನಮಾನ ಗೌರವ ಬೇಕನ್ನು ಈ ಬಯಕೆ ಹಪಹಪಿ ಇದೆಲ್ಲ, ಇದರಿಂದ ಏನಾಗುತ್ತೆ, ದುಃಖವೇ ದುಃಖ ಭರಿತವಾಗಿರ್ತದೆ. ಇವಾಗ ಮದುವೆ ಮಾಡಿಕೊಂಡಾಗ ತುಂಬ ಸುಳ್ಳು ಹೇಳ್ತಾರೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ದು ಯಾವ ಕಾರಣಕ್ಕೆ ಹೇಳಿದ್ದಾರು, ಅವರು ಹೇಳಿದ ರೀತಿಯೇ ಬೇರೆ ಆಗಿದೆ, ಇಲ್ಲ ಅರ್ಥೈಸ್ಕೊಂಡು ರೀತಿಯೇ ಬೇರೆ. ತುಂಬ ಜನ ತಾನು ಏನೋ ಒಂದು ಸ್ಥಾನದಲ್ಲಿದ್ದೇನಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ತಾನೂ ಚೆನ್ನಾಗಿರಲ್ಲ, ಆಮೇಲೆ ಯಾರೊಂದಿಗೆ ಮದುವೆ ಆಗಿರ್ತಾರಲ್ಲ ಅವರೂ ಚೆನ್ನಾಗಿರಕ್ಕೆ ಬಿಡಲ್ಲ. ಪಾಪ ಆ ಹೆಣ್ಣು ತನ್ನದೇ ಆದ ಒಂದು ಆಸೆ ಆಕಾಂಕ್ಷೆ ಕಣಗಳನ್ನು ಇಟ್ಕೊಂಡಿರ್ತದೆ. ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಆಸೆ ಆಕಾಂಕ್ಷೆಗಳು ಜಾಸ್ತಿ. ಓಕೆ, ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅನುಗುಣವಾಗಿ ಅವರು ಇಲ್ಲದೆ ಹೋದಾಗ ಎಷ್ಟು ದಿನ ಮುಚ್ಚಿಡೋಕ್ಕೆ ಸಾಧ್ಯ? ತನ್ನ ಸುಳ್ಳನ್ನು ಯಾರೋ ಒಂದು ಅಪರಿಚಿತ ವ್ಯಕ್ತಿಗಳ ಸುಳ್ಳು ಹೇಳಿ ಕಡೆಯಲಾಗ್ಬಿಡ್ಬೋದು. ಸ್ನೇಹಿತರೊಂದಿಗೆ ಯಾವುದೇ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಹಾಗಂತ ಎಲ್ಲ ಸ್ನೇಹಿತರಿಗಲ್ಲ, ಕೆಲ ಯೋಗ್ಯವಾದ ಆತ್ಮೀಯ ಸ್ನೇಹಿತರೊಂದಿಗೆ ಸತ್ಯ ಹೇಳೋದ್ರಿಂದ ನಮಗೆ ಅನುಕೂಲ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಸ್ಥಾನಮಾನ ಗೌರವ ಸಿಗದೇ ಇರ್ಬೋದು. ಇದನ್ನು ನಾವು ಕಲಿಬೇಕಾಗುತ್ತೆ. ಯಾವಾಗ ನಮಗೆ ಸಮಾಜದಲ್ಲಿ ಅಗೌರವ ಅಪಮಾನ ಆಗುತ್ತೆ, ಇವೆಲ್ಲ ಒಂದು ರೀತಿಯಿಂದ ಪ್ಲಸ್ ಪಾಯಿಂಟ್. ಇದು ಬಲಿಷ್ಠತೆಯನ್ನು, ಮನಸ್ಸನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ. ಆದರೆ ಮನಸ್ಸು ಸ್ಟ್ರಾಂಗ್ ಇರೋರು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ಸತ್ಯದ ಮಾರ್ಗದಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಇದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಎಲ್ಲರೂ ಇದನ್ನು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅವರ ಒಂದು ಏನು ವೀಕ್ ಇರತಕ್ಕಂಥ ಮನಸ್ಸು ಅಂತ ಹೇಳ್ಬೋದು. ಓಕೆ, ಅಂಥ ಮನಸ್ಸು ಅವ್ರಿಗೆ ಸ್ಥಾನಮಾನ ಬೇಕು. ಸುಮ್ಮನೆ ಏನಾದರೂ ಒಂದು ಏನೂ ಇಲ್ಲಾಂದರೆ ನಮ್ದು ಅದು ಇದೆ ಇದು ಇದೆ, ಯಾವೂರು ನಮ್ದು ಇಷ್ಟು ಎಕರೆ ಜಮೀನಿದೆ, ಇಷ್ಟು ಎಕರೆ ಹೊಲ ಇದೆ, ಸುಮ್ಮನೆ ಹೇಳುವಂಥದ್ದು ಹೇಳಿ ಮದುವೆ ಮಾಡ್ಕೋತಾರೆ. ಆಮೇಲೆ ನೋಡಿದ್ರೆ ಏನೂ ಇಲ್ಲದೆ ಹೋದಾಗ
ಆಗ ಅವ್ರ ಬಗ್ಗೆ ತುಚ್ಛ ಭಾವನೆ ಬರುತ್ತೆ, ಕೀಳು ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರಂಭದಲ್ಲಿ ಸ್ವಲ್ಪ ಗೌರವ ಸಿಗ್ಬೋದು, ಆದರೆ ಜೀವನ ಪರ್ಯಂತ ನೀವೇನೋ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಿಡ್ತೀರಿ, ಆಕೆ ನೀನೂ ಚೆನ್ನಾಗಿರಕ್ಲ, ಯಾಕಂದ್ರೆ ಅವರು ಸ್ಪಂದಿಸೋದಿಲ್ಲ, ಆ ಗೌರವ ಅವರು ಕೊಡೋದಿಲ್ಲ. ಹಾಗಾಗಿ ಸುಳ್ಳು ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ಬೋದು, ಖುಷಿಯನ್ನು ಕೊಡ್ಬೋದು, ಆದರೆ ಶಾಶ್ವತವಾಗಿ ದುಃಖವೇ ಭರಿತವಾಗಿದೆ. ನೋಡಿ, ತಾತ್ಕಾಲಿಕ ಸುಖಕ್ಕೆ ಆಸೆ ಪಡೋದು ಅದು ಸಮಂಜಸವಲ್ಲ. ನಾವು ಶಾಶ್ವತ ಸುಖವನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಓಕೆ, ಸೊ ಹಾಗಾಗಿ ಈಗ ಕೆಲವೊಂದು ಸರಿ ಸುಳ್ಳುಗಳು ಕೂಡ ಒಳ್ಳೆಯದಾಗಿರ್ತದೆ. ಯಾವ ಥರ ಅಂತಂದರೆ, ತಾಯಿ ಮಗುವಿಗೆ ಊಟ ಮಾಡಿಸ್ಬೇಕು, ಏನು ಮಾಡ್ತದೆ, ಅಪ್ಪಿ ಅಲ್ಲಿ ನೋಡು, ಚಂದಮಾಮ ಚೆನ್ನಾಗಿದೆಯಲ್ಲ, ಸುಂದರವಾಗಿದೆಯಲ್ಲ, ಆ ತಂದುಕೊಡ್ಲ ನಿನಗೆ ಚಂದಮಾಮ ತಂದುಕೊಡೋಕ್ಕಾಗುತ್ತೆ, ಸುಮ್ಮನೆ ಆ ಮಗುವಿಗೆ ಹೇಳೋದು. ಏನೋ ಒಂದು ಭಯ ಬೀಳಿಸಿ ಅದು ಬಂದುಬಿಡುತ್ತೆ, ಬೇಗ ಊಟ ಮಾಡಿಬಿಡು, ಇಲ್ಲಾದ್ರೆ ಅದು ಬಂದು ಇದನ್ನು ತಿನ್ಕೊಂಡು ಹೋಗ್ಬಿಡುತ್ತೆ, ಬೇಗ ಬೇಗ ತಿನ್ನುಪುಟ್ಟ, ಅದೆಲ್ಲ ಸುಳ್ಳಾದರೂ ಕೂಡ ಆ ಹೇಳುವ ಉದ್ದೇಶ ಶ್ರೇಷ್ಠವಾಗಿದೆ. ಏನಂದರೆ ಆ ಮಗುವನ್ನ ಊಟ ಮಾಡಿಸ್ಬೇಕು ಅಷ್ಟೇ. ಹಾಗಾಗಿ ಕೆಲವು ಸುಳ್ಳುಗಳು ಅದು ಸುಳ್ಳಾದರೂ ಕೂಡ ಅದು ಸತ್ಯವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಅಂಥ ಸುಳ್ಳು ತಪ್ಪೇನೂ ಇಲ್ಲ ಜೀವನದಲ್ಲಿ. ಈ ಸಮಾಜದಲ್ಲಿ ನಾವು ಸುಳ್ಳು ಹೇಳದೆ ಇರೋಕ್ಕೆ ಆಗೋದಿಲ್ಲ, ಒಪ್ಪಿಕೊಳ್ಳುವಂಥದ್ದು ಎಷ್ಟು ಕನಿಷ್ಠ ಪಕ್ಷ ನಾವು ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳು ಹೇಳದೇ ಇರುವಂಥ ಪ್ರಯತ್ನ ಕೂಡ ನಾವು ಮಾಡ್ಬೋದು, ಇಲ್ಲ ಅಂತಿಲ್ಲ, ಕನಿಷ್ಠ ಪ್ರಯತ್ನ ಮಾಡ್ಬೋದಲ್ಲ. ಇದು ಕೂಡ ಒಂದು ಆಧ್ಯಾತ್ಮ ಪ್ರಗತಿ ಅಂತಲೇ ಹೇಳ್ಬೋದು. ಓಕೆ, ಮಾತಿನ ತಪಸ್ಸು ಅಂತ ಹೇಳಿದ್ರೆ, ಮಾತಂದರೆ ಇದೇ ಸತ್ಯ ಗೌರವಯುತವಾಗಿ ಮಾತನಾಡುವಂಥದ್ದು ಕೂಡ ಮಾತಿನ ತಪಸ್ಸಾಗಿದೆ ಅಲ್ಲವೇ. ಹಾಗಾಗಿ ಸುಳ್ಳನ್ನು ಹೇಳಿ ನಾವು ಆ ಸಮಯಕ್ಕೆ ಕ್ಷಣದ ಸುಖವನ್ನು ಅನುಭವಿಸುವುದಕ್ಕಿಂತ ಶಾಶ್ವತ ಸುಖದ ಕಡೆಗೆ ಗಮನ ಕೊಡೋದು ಒಳ್ಳೆಯದು. ಮತ್ತು ನಾವು ಏನಾದರೂ ಆಧ್ಯಾತ್ಮದಲ್ಲಿ ಆಚರಣೆಗಳಿಂದ ಧ್ಯಾನ ಮಾಡಿಕೊಂಡು ಅಥವಾ ಭಜನೆ ಮಾಡಿಕೊಂಡು ಅಥವಾ ನಾಮಸ್ಮರಣೆ ಮಾಡಿದ್ರೆ ಜಪ ಮಾಡ್ತಕ್ಕಂಥವ್ರು ಇದ್ದರೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿದ್ರೆ ತಾವು ಸತ್ಯವನ್ನೇ ನುಡಿಬೇಕಾಗತ್ತೆ, ಇಲ್ಲದಿದ್ದರೆ ಅದು ಅಷ್ಟು ಫಲವನ್ನು ಕೊಡೋದಿಲ್ಲ, ಅಷ್ಟು ನಮಗೆ ಸಂತೋಷವನ್ನು ಕೊಡೋದಿಲ್ಲ, ಆನಂದವನ್ನು ಕೊಡೋದಿಲ್ಲ. ಯಾವಾಗ ನೀವು ಜಪ ತಪ ಮಾಡುವಾಗ ನಿಮ್ಮೊಳಗೆ ಒಂದು ಆನಂದದ ಅನುಭವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಯಿ ಆಗ್ಬೋದು, ಗಾಂಜಾ ಆಗ್ಬೋದು, ಆ ಒಂದು ನಶೆ ಇದೆಯಲ್ಲ ಅದು ತಾಮಸಿಕ, ಆದರೆ ಅದೇ ರೀತಿಯಾದ ನಶ ಅನ್ನೋದು ಈ ಆಧ್ಯಾತ್ಮದಲ್ಲಿ ಕೂಡ ಧ್ಯಾನದಲ್ಲಿ ಜಪದಲ್ಲಿ ಇರುವಂಥದ್ದು. ಅದು ಅಷ್ಟು ಬೇಗ ರುಚಿಸೋದಿಲ್ಲ, ತುಂಬ ಸಮಯ ಬೇಕು. ಮಾಡ್ತಾ ನೀವು ಜಪ ಮಾಡ್ತಾ ಒಂದಿನ ನಾಲ್ಗೆನೆ ಕಚ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಂದರೆ ಅಷ್ಟು ರುಚಿ ಆ ನಾಲ್ಗೆ ಅಷ್ಟು ರುಚಿಯಾಗಿಬಿಡುತ್ತೆ, ಅಷ್ಟು ಆನಂದಮಯವಾಗಿರುತ್ತೆ. ಇದು ಶಾರೀರಿಕವಾಗಿ, ಆದರೆ ಮಾನಸಿಕವಾಗಿ ಶಾಂತ ಚಿತ್ತ ಆನಂದದ ಅನುಭವ ಎಕ್ಸಾಕ್ಟಿಂಗ್ ಇರೋದಿಲ್ಲ, ಅಂತರ್ಯದಲ್ಲಿ ಆನಂದದ ಅನುಭವ ಆತ್ಮದಲ್ಲಿ. ಜೀವನಕ್ಕೆ ಜೀವನೋಪಾಯಕ್ಕೆ ಹಣದ ಅವಶ್ಯಕತೆ ಇದೆ. ಹಾಗಂದರೆ ಹಣದ ವೇ ಸರ್ವೇಶ್ವರ ಅಲ್ಲ. ಎಷ್ಟೋ ಜನ ಹಣವನ್ನು ನೋಡಿ, ನೂರಾರು ಕೋಟಿ ಸಾವಿರಾರು ಕೋಟಿಗಳನ್ನು ಹಣ ಇದ್ದವರು ದಾನ ಮಾಡಿ ವಿಶೇಷವಾಗಿ ಜೈನ ಮುನಿಗಳಾಗಿರ್ತಕ್ಕಂಥವರಲ್ಲಿ ಇದು ಹೆಚ್ಚಾಗಿ ನಮಗೆ ಕಾಣ ಸಿಗ್ತದೆ. ಓಕೆ, ಆ 200 ಕೋಟಿ 300 ಕೋಟಿ ಸಾವಿರಾರು ಕೋಟಿ ಇರ್ತಕ್ಕಂಥ ಅದೆಲ್ಲ ತ್ಯಾಗ ಮಾಡಿ ಸಂಪೂರ್ಣ ಏನಂದರೆ ಅವರಿಗೆ ಅಂತರ್ಯದಲ್ಲಿ ಆನಂದದ ಅನುಭವದ ರುಚಿ ಸಿಕ್ಕಿದ್ಮೇಲೆ ಇದು ರುಚಿಸೋದಿಲ್ಲ, ಇದರ ರುಚಿ. ಯಾಕಂದರೆ ಅವರಿಗೆ ಈ ಅಂತರ್ಯದ ಆನಂದ ಇದೆಯಲ್ಲ ಅದು ಬಲ್ಲವನೇ ಬಲ್ಲ ಅಂತ ಹೇಳ್ತಾರೆ. ಯಾವಾಗ ಈ ಆನಂದದ ರುಚಿ ನಮಗೆ ಶುರು ಆಗುತ್ತೋ ಅಂದರೆ ಅವರ ಆಚರಣೆಗಳು ಶುದ್ಧವಾಗಿದ್ದು ಶುದ್ಧ ಮನಸ್ಸಾಗಿ ಯಾವುದೇ ಕಶ್ಮಲವಿಲ್ಲದೆ ಹೋದಾಗ ನಿಜವಾಗೂ ಆವಾಗ ಆಧ್ಯಾತ್ಮ ಪ್ರಗತಿಯಲ್ಲಿ ತುಂಬ ರುಚಿ ಆಗುತ್ತೆ. ಈ ಕಲಿಯುಗದಲ್ಲಿ ಈ ಏನು ಜಪ ತುಂಬ ಸರಳೀಕರಣ, ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಕೂಡ ಮಾಡಬಹುದು, ಎಷ್ಟು ಸಮಯ ಕೂಡ ಸ್ವಲ್ಪ ಸಮಯದಲ್ಲೂ ಕೂಡ ನಾವು ಮಾಡಬಹುದು. ಹೀಗೆ ಮಾಡ್ತಾ ಅದನ್ನು ಬೆಳೆಸ್ಕೊಂಡು ಹೋದಾಗ ಒಂದು ದಿನ ನಿಮಗೆ ಆ ಒಂದು ಆನಂದದ ಅನುಭವ ನಿಮಗೆ ರುಚಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಕೆಲವು ಸರಿ ಏನಾಗುತ್ತೆ, ನಿಜ ಹೇಳೋದ್ರಿಂದ ಅವತ್ತಿನ ದಿನ ನಮಗೆ ಅಪಮಾನ ಆಗುವಂಥ ಒಂದು ಪರಿಸ್ಥಿತಿ ಬರುತ್ತೆ, ಅದಕ್ಕೆ ನಾವು ಸುಳ್ಳು ಹೇಳುವ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಕೆಲವೊಂದು ತುಂಬ ಅಪಾಯಕಾರಿ ಆಗುವಂಥದ್ದಿದ್ರೆ ತಪ್ಪೇನಿಲ್ಲ, ನಮ್ಮನ್ನು ನಾವು ತಪ್ಪಿಸ್ಕೊಳ್ಳೋದ್ರಿಂದ ಸುಳ್ಳಿನಿಂದ ಯಾರಿಗೂ ಹಾನಿ ಆಗುವಂಥದ್ದಾಗಿರಬಾರ್ದು. ನಾವು ಜೀವದ ಅಪಾಯದಿಂದ ತಪ್ಪಿಸ್ಕೊಳ್ತೀವಿ ಅಂದರೆ ಖಂಡಿತ ಅದು ತಪ್ಪೇನೂ ಅಲ್ಲ.
ಒಟ್ಟು ನಾವು ಹೇಳುವ ಸುಳ್ಳಿನಿಂದ ಯಾರಿಗೂ ಹಾನಿಯಾಗದೆ ಕೇವಲ ನನಗೂ ಕೂಡ ಲಾಭ ಆಗುವಂಥದ್ದು ಇಲ್ಲ. ಆದರೆ ಜೀವಾಪಾಯದಿಂದ ನಾನೇನಾದರೂ ಪಾರಾಗ್ತೇನೆಂದ್ರೆ ಖಂಡಿತ ತಪ್ಪಿಲ್ಲ. ಜೀವ ಬಹಳ ಮುಖ್ಯ. ಜೀವ ಇದ್ದರೆ ಮತ್ತೆಲ್ಲಾದರೂ ಹೋಗಿ ಬದುಕ್ಬೋದು, ಮತ್ತೇನಾದರೂ ನಾವು ಸಾಧಿಸ್ಬೋದು, ಏನಾದರೂ ಮಾಡ್ಬೋದು ಅಲ್ವಾ. ಕೆಲವೊಂದು ಸರಿ ಅಂಥ ಘಟನೆಗಳು ಕೆಲವೊಂದು ವ್ಯಕ್ತಿಗಳು ಬಂದ್ಬಿಡ್ತವೆ, ತಪ್ಪೇನಿಲ್ಲ. ಅಪಾಯದಿಂದ ತಪ್ಪಿಸ್ಕೊಳ್ಳೋದ್ರಿಂದ ತಪ್ಪೇನು ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಸತ್ಯ ಸರಿ ಅಂತ ನಾನು ಹೇಳೋದಿಲ್ಲ, ಓಕೆ. ಅದು ನೀವು ವಿಮರ್ಶೆ ಮಾಡಿ ನೀವು ಜಡ್ಜ್ ಮಾಡ್ಬೋದು. ಯಾಕಂದರೆ ನಮಗೆ ಗೊತ್ತಿಲ್ಲ, ನಾವಿನ್ನು ತಿಳ್ಕೊಳ್ಳುವ ಹಂತದಲ್ಲಿರ್ತಕ್ಕಂಥ ವ್ಯಕ್ತಿ. ಕೆಲವು ಸುಳ್ಳುಗಳು ಈ ಥರ ಇರುತ್ತೆ, ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳ್ತೀವಿ. ನಮ್ಮ ಸ್ನೇಹಿತರು ನಮಗೋಸ್ಕರ ತುಂಬ ಆತ್ಮೀಯವಾಗಿ ನಮಗೋಸ್ಕರ ಅವರು ಕಾಯ್ದು ಕುಳಿತಿರ್ತಾರೆ, ನಾವು ಹೋಗೋ ಸಂದರ್ಭ ತುಂಬ ತಡವಾಗಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಪದೇ ಪದೇ ನಮಗೆ ಫೋನ್ ಮಾಡ್ತಿರ್ತಾರೆ. ಫೋನ್ ಮಾಡುವಾಗ ಎಲ್ಲೋ ಇದೇನೆಂದರೆ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಬಿಡ್ತಾರೆ. ಅಂದರೆ ನಾವಿರು ವಾಸ್ತವ ಸತ್ಯ ಅಲ್ಲಾಗಿರುತ್ತೆ. ಒಂದೆರಡು ಸ್ಟಾಪ್ ಮುಂದಗಡೆ ಹೇಳಿದಾಗ ಹೌದಾ ಬರ್ತಾ ಇದ್ದೀರಾ, ಅಲ್ಲೇ ಒಂಥರ ಸಮಾಧಾನ. ಬಟ್ ಇದನ್ನು ಮಾಡಬಾರ್ದು ಅಂತೀನಿ. ಬಟ್ ಆದರೆ ಕೆಲವೊಂದು ಸಂದರ್ಭದಿಂದ ಅದರಿಗೆ ಒಬ್ಬರಿಗೆ ಹಿತ ಆಗುತ್ತೆ, ಅನುಕೂಲ ಆಗುತ್ತೆ, ಸ್ವಲ್ಪ ಸಮಾಧಾನ ಪಡೋ ಆಗುತ್ತೆ ಅನ್ನೋದಾದರೂ ತಪ್ಪೇನಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಈ ಥರದ್ದೆಲ್ಲ ಸುಳ್ಳುಗಳನ್ನು ಹೇಳ್ತೀನಿ. ಮತ್ತು ನಾನು ಇವಾಗ ಸುಳ್ಳುಗಳು ಹೇಳಿದ್ರು ಆ ಸುಳ್ಳು ಯಾರಿಗೂ ಹಾನಿ ತಂದು ತರಬಾರ್ದು, ಯಾರಿಗೂ ಕಷ್ಟ ಕೊಡಬಾರ್ದು, ಯಾರಿಗೂ ಅಪಾಯ ಆಗಬಾರ್ದು, ಮತ್ತು ಯಾರಿಗೂ ನಷ್ಟ ಆಗಬಾರ್ದು. ಆ ಕೆಲವೊಂದು ಸುಳ್ಳಿನಿಂದ ನಾವು ಅಪಾಯದಿಂದ ತಪ್ಪಿಸ್ಕೊಳ್ತೇವೆ ಅನ್ನುವಂಥ ಸುಳ್ಳಾಗ್ಬೋದು, ಮತ್ತು ಇನ್ನೊಬ್ಬರಿಗೆ ಸಾಂತ್ವನ ಆಗುತ್ತೆ ಅನ್ನೋದಾದರೆ ಖಂಡಿತ ಆ ಸುಳ್ಳು ತಪ್ಪಲ್ಲ. ಮತ್ತು ಆ ಸುಳ್ಳು ಒಂದು ಒಳ್ಳೆಯ ಉದ್ದೇಶಕ್ಕಾಗಿದ್ದಾದರೆ ಅದು ತಪ್ಪೇನೂ ಇಲ್ಲ, ಅದನ್ನು ಹೇಳ್ಬೋದು. ಅನ್ಯಥಾ ಇಷ್ಟು ಬಿಟ್ಟು ಬಾಕಿ ಯಾವುದು ಸುಳ್ಳು ಹೇಳೋದ್ರಿಂದ ನಾವು ವೈಯಕ್ತಿಕ ನಾಶ ಆಗ್ತೀವಿ. ನಾವು ಜೀವನದಲ್ಲಿ ಏನನ್ನಾದರೂ ಸಂಪಾದನೆ ಮಾಡಬೇಕಂದ್ರೆ ಗುಣ ಸಂಪಾದನೆ ಮಾಡಬೇಕು. ಯಾಕಂದರೆ ನಮ್ಮ ಸ್ವಭಾವ ಯಾವತ್ತೂ ಅಷ್ಟೇ, ನಮ್ಮ ಪಾಪ ಪೂರ್ಮ ಪುಣ್ಯಗಳು ಏನಾಗುತ್ತೆ, ಇವತ್ತೊಂದು 100 ರೂಪಾಯಿ ಸಂಪಾದನೆ ಮಾಡಿಬಿಡ್ತೀನಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಆ 100 ರೂಪಾಯಿ ಖರ್ಚಾಗಿ ಹೋಗ್ಬಿಡುತ್ತೆ, ಹಾಗೆ ಪುಣ್ಯವು ಖರ್ಚಾಗಿ ಹೋಗ್ಬಿಡುತ್ತೆ. ಆದರೆ ಗುಣ ಸ್ವಭಾವ ಇದೆ ಅಲ್ಲ, ಆ ಗುಣ ಸ್ವಭಾವ ಅದು ಖರ್ಚಾಗದೆ ಅದು ಒಳ್ಳೆಯದನ್ನೇ ಮಾಡುವಂಥದ್ದು ನಾವು ಕಲ್ತ್ಕೊಂಡ್ರೆ ರೂಢಿಸ್ಕೊಂಡ್ರೆ ಅದು ಊರ್ಧ್ವಗತಿಯಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅಂದರೆ ಮೇಲ್ಗತಿಯಲ್ಲಿ. ಒಂದೊಳ್ಳೆ ನಾವು ಸುಳ್ಳು ಗಿಳ್ಳು ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಏನಾಗುತ್ತೆ, ಇನ್ನೂ ಹೆಚ್ಚು ಹೆಚ್ಚು ನಾವು ನಮ್ಮ ಗುಣ ಕೆಳಮಟ್ಟಕ್ಕೆ ಹೋಗಲಿಕ್ಕೆ ಶುರು ಆಗುತ್ತೆ. ಅದು ಹಾಕಬಾರ್ದು ಬಂಧುಗಳೇ. ಹಾಗಾಗಿ ಸುಳ್ಳು ಯಾಕೆ ಹೇಳಬೇಕು, ಯಾಕೆ ಹೇಳಬಾರ್ದು ಅನ್ನೋದು ಈ ನನ್ನ ಒಂದು ಚಿಕ್ಕ ವಿಶ್ಲೇಷಣೆ ಅಂತ